ಅಪ್ಪ ಸರಿಯಾಗಿಲ್ಲ ಕುರ್ತ ಒಡೇನು ಕುಡಿತಾನೆ. ಸ್ವಂತ ಕಂಗೇರೋದು ಕಡೆಯಿಂದ ಬಂದವರು ಅವರು ಹೋಯ್ತಿ ಅವ್ರ ಮನೆಗೆ ನೋಡ್ಕೊಂತಾರಂತ ಅವರು ಇಲ್ಲೇ ಬೆಸ್ಟಾ ಊಟ ತಿಂದು ಎಲ್ಲ ಅವ್ರು ಕೊಡ್ತಾರಪ್ಪ ಊಟ ತಿಂದು ಊಟ ಇಲ್ಲೇ ಊಟ ತುಂಬಾ ಸಿಕ್ತಿದ್ದು ಅಲ್ಲೇ ಊಟ ಎಲ್ಲ ಒಂದಕ್ಕೆ ನಾನು ಆಯ್ತು. ಒಂದು ಫ್ಯಾಮಿಲಿ ಸಿಗ್ತಾರಲ್ಲ ನಿಂಗೆ ಅಕ್ಕ ಸಿಗ್ತಾರೆ ಅಕ್ಕ ಅಂತ ಸಿಕ್ಕಿದ್ರೆ ಸಾಕು ಸಿಕ್ಕಿದ್ರಲ್ಲ ಹೋಗಿ ಆರಾಮಾಗಿರ್ಬೋದಲ್ಲ ನಾನು ನನ್ಗೆ ಎಷ್ಟು ತೊಂದರೆ ಆಗತ್ತೆ ಅಂದ್ರೆ 5 ಗಂಟೆ ಕಷ್ಟಪಟ್ಟು ಜಿಮ್ ಕರ್ಕೊಂಡೋಗಿ ಅವನ್ನೆಲ್ಲ ಹೇಳ್ಕೊಟ್ಟು ಎಲ್ಲ ಮಾಡಿಸ್ತೀನ. ಅಲ್ಲಿ ಮೆಟ್ಲಿ ಕೆಳಗೆ ಇಳಿತಿದ್ದಂಗೆ ಸೆಕ್ಯೂರಿಟಿ ಅವರು ಅವ್ರು ಇವರೆಲ್ಲ ಹೇಳ್ಕೊಂಡು ಮತ್ತೆ ಇಡ್ಲಿ ಮತ್ತೆ ಬೋಂಡ ಎಲ್ಲ ತಿನ್ನಿಸ್ತಾರೆ ಅವ್ರಿಗೆ ಬೆಳಿಗ್ಗೆನೆ ಬಿಡದೇ ಇಲ್ಲ. ಅವರು ಅಲ್ಲಿರೋರೆಲ್ಲ ಸೆಕ್ಯೂರಿಟಿ ಎಲ್ಲ ಇದಾರಲ್ಲ ಸೆಕ್ಯೂರಿಟಿನೂ ಬಿಡಲ್ಲ ಅವ್ರನ್ನ ಕರ್ಕೊಂಡೋಗಿ ಇಡ್ಲಿ ಪಡ್ಲಿ ಎಲ್ಲ ತಿನ್ನಿಸ್ತಾರೆ. ಎಷ್ಟಿಂದ ಇಡ್ಲಿ ಅಂದ್ರೆ ಆರೇ ಆರು ತಿಂದೆ ಕಣ್ಣ ತಟ್ಟೆ ಇಡ್ಲಿ ಅಂತ ನಂದು 6 ಇಡ್ಲಿ ಒಂದು ವಾರಕ್ಕೆ ನನಗೆ ಗಜ ಆಶ್ರಮ ಇಟ್ಕೊಂಡಿದ್ದಾರೆ ಅವ್ರ ಆಶ್ರಮ ಇಟ್ಟಿದ್ರು ಜಗಳ ಮಾಡ್ಕೊಂಡ್ಬಂದ್ಬಿಟ್ಟು ಅವರು ಏನು ಕೆಲಸ ಮಾಡಲ್ಲ ಇದು ಮಾಡೋ ಬರೋ 5 ಗಂಟೆ 6 ಗಂಟೆ ಎದರ್ತಾನೆ 11 ಗಂಟೆ ಎದ್ದಾನೆ ಬರೋ ತಿಂದು ಮಾಡ್ಕೊಳೋದು ಅಂತಿದ್ದ ಅವನು ಒಬ್ರು ಕೊಂಡಾದ ಅದಕ್ಕೆ ಬೇಜಾರಾಕೊಂಡು ಬೈದು ಬಂದ್ಬಿಟ್ಟು ನನ್ನಷ್ಟೇ ಗುಂಡ್ಗುಂಡಿರೋ ನೋಡ್ತೀನಿ ನಮಸ್ಕಾರ ಕೈಗೆ ಸಿಕ್ತಿಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರ ತಮ್ಮ ಕಳ್ದೋಗಿದಾರಂತೆ ನಿಂತನೇ ಅವ್ರೆ ಅಂತೆ ಸೊಂಟಲ್ಲಿ ಮಚ್ಚೆ ಆಯ್ತು ಅಂತ ಹುಡ್ಕ ಬಂದವ್ರೆ ಗಜ ಒಳ್ಳೆ ಗಜ
ಬಬ್ಬೆ ಬಂದ ಮಾತು ಕ್ಲಾರಿಟಿ ಇರಲ್ಲ, ಅದು ಜನಕ್ಕೆ ಅರ್ಥ ಆಗಲ್ಲ ಸರ್. ಏನ್ ಹೇಳ್ತಾನೆ ಅಂತ ಅವ್ನಿಗೆ ಅರ್ಥ ಓದಾಗ ಹೋಗಿದ್ದೆ ತಿನ್ನಕ್ಕೆ ಟೈಮ್ಸ್ ಆಗ್ತಿರ್ಲಿಲ್ಲ. ಅಮ್ಮ ವೆಯ್ಟ್ ಮಿಷಿನ್ ಮೇಲೆ ಇಟ್ಟರೆ ಮುಳ್ಳು ಎಂಡ್ಗೆ ಹೋಗಿದ್ದು ವಾಪಸ್ ಬರಲಿಲ್ಲ ಗೊತ್ತಾ, ಒಂದು ರೌಂಡ್ ತಿರುಗಿಬಿಡತ್ತೆ. ಚಾಲೆಂಜ್ ಆಗಿ ತಗೊಂಡು ನಾನು ಸಣ್ಣ ಆಗಲ್ಲ, ನೆಕ್ಸ್ಟ್ ನಾನು ಬರ್ತೀನಿ ನೀನು ಬಾ ಸಣ್ಣ ಆಗಿ. ನಿಜ ನಿಂಗೆ ಬಂದವರೆಲ್ಲ ತಿನ್ನ ಕೊಡಿಸಿ ಕೊಡಿಸಿ ಕೊಡ್ತಾರೆ, ಇದು ಎಲ್ಲಿ ಸಣ್ಣ ಐತೆ ನೀನು ಹೇಳಪ್ಪ ನೋಡೋಣ. ಡಯಟ್ ಡಯಟ್ ಮಾಡಬೇಕು. ನೆನ್ನೇನೋ ಅವನಿಗೆ ಬಂದು ಯಾರೋ ಬಟ್ಟೆ ಎಲ್ಲ ಕರ್ಕೊಂಡೋಗಿ ಬಟ್ಟೆ ಎಲ್ಲ ಕೊಡ್ಸೋರು ಅವನಿಗೆ. ಲೆಟ್ರ್ ಬರಿಲೇಬೇಕು. ಮತ್ತೆ ಹೋಗಿ ಬರ್ತೀಯಾ? ಇವ್ ಮನೆ ನೋಡೋಣ. ಹೌದು, ನಾನು ಮನೆ ನೋಡಿದ್ದೆ. ಮನೆ ನೋಡಿಲ್ವಾ? ಇದು ಹೆಂಗೈತೆ? ಈ ಚೆನ್ನ ಮನೆ ಇದೆ. ಮತ್ತೆ ಮನೆ ನೋಡಿಲ್ಲ ಅಂದೆ? ನಾನು ಮನೆ ಸ್ವಂತ ಮನೆ ಹಂಗೆ ಚಿಕ್ಕ ವಯಸ್ಸಲ್ಲಿ ಬಂದೆ. ನನಗೆ ಇಲ್ಲ ಸ್ವಂತ ಮನೆ. ಚಿಕ್ಕ ವಯಸ್ಸಲ್ಲಿ ಬಸ್ ಸ್ಟ್ಯಾಂಡ್ ಏನೋ ಯಾವುದೋ ಒಂದು ಬಸ್, ದೊಡ್ಡ ಬಸ್ ಸ್ಟ್ಯಾಂಡ್ಗೆ ಬಂದೆ. ಯಾಕೆ ಬಂದೆ ಏನು ಗೊತ್ತಿಲ್ಲ. ಮನೆಗೆ ಅಪ್ಪ ಮನೆ ಬಿಟ್ಟು ಓಡ್ ಬಂದ್ಬಿಟ್ಟೆ ಅಪ್ಪ. ಸರಿಯಾಗಿಲ್ಲ ಕುಡ್ಕ ಹೊಡೆಯೋ ಕುಡಿದ್ರೆ ಆಳುಗಳು ಕುಡಿದ್ರು ಬೇಲನಲ್ಲ. ಅವ್ರಿಗೆ ಹೊಡೆದು ತಾವು ಚಿಕ್ಕ ತಮ್ಮ ಇದನ್ನು ಸ್ವಂತ ತಮ್ಮನ ಎತ್ತು ಬಿಸಾಕು ಹೊಡೆದು ಸುಮ್ ಸುಮ್ಮನೆ ಕಾಟ ಮಾಡ್ತಾನ. ಅದು ಓಡ್ ಬಂದ್ಬಿಟ್ಟು ನನ್ನ ಎತ್ತು ಬಿಸಾಕನ ನಾನೇ ಕಮ್ಮಿ ಇದೆ. ನನಗೇನು ಫಸ್ಟ್ ಹಿಂಗಿದ್ದು ಹಿಂಗಾಗಿದ್ದೀನಿ ಅಷ್ಟೇ. ಫಸ್ಟ್ ಬಿಸಾಕ್ತಿದ್ದೆ ಎತ್ತಿತ್ತು ಹೊಡೆದು ದೊಣ್ಣೆ ತಗೊಂಡು ತಪ್ಪ ತಪ್ಪ ಕಬ್ಬನ ತಗೊಂಡು ಏನು ಸಿಕ್ತು ತಡಮ್ ನೋಡೋಣ. ಅದೇ ಏನದು ಹೊಡೆದಿದ್ದು ಯಾರು ಅಪ್ಪ? ದೇವಂಜನ ಹೊಡೆದಿದ್ದೆ. ಎಲ್ಲೂ ಬರ್ತಿದ್ದ ನನಗೆ ಲೆಕ್ಕ ಇಲ್ಲ. ಸರಿ ಬರ್ತಿದ್ದಾರೆ. ಮನೆ ಬಿಟ್ಟು ಬಂದೆ. ಬಸ್ ಸ್ಟ್ಯಾಂಡ್ ಬಂದು ಯಾರು ಪರಿಚಯವ್ರು ಯಾರು ಗೊತ್ತಿಲ್ಲ. ಬಸ್ ಸ್ಟ್ಯಾಂಡಿಂದ ಇಳಿದ್ರು ಯಾರು ಯಾವ ಊರು ತಮ್ಮ ಅಂದರು. ಇಲ್ಲ ನಾ ಇದೇ ಇಲ್ಲಿ ಬೆಂಗ್ಳೂರು ಪಕ್ಕಗಿರೋನು. ಅದ ಅಲ್ಲಿಂದ ಬಂದೆ ಅಂದರೆ ಚೆನ್ನಾಗಿ ಅವು ಅಂದ್ರೆ ಯಾರು ಗೊತ್ತು ಪರಿಚಯವ್ರು ಭಾಸ್ಕರ್ ಅಂತ ಒಂದು ಓಮಿನ ಬಂತು. ಸೀದಾ ಆಗ ಒಳಗಾಗ್ತರು. ಒಳಗಾಗ ಸೀದಾ ಭಾಸ್ಕರ್ ಕರ್ಕೊಂಡು ಎರಡು ದಿನ ಮೂರು ದಿನ ಇಟ್ಕೊಂಡ್ರು. ಇಟ್ಕೊಂಡು ಸೀದಾ ಹಂಗೆ ಆಮೇಲೆ ಹೋಗ್ತಿದ್ದೀನಣ್ಣ. ಅದೇ ರೋಡ್ ಹೋಗುವ ಪಕ್ಕಗ ನಮ್ಮ ಮನೇನ ನಿಲ್ಸ ಅಂದ್ರೆ ನಿಲ್ಸಿಲ್ಲ. ನಿಮ್ಮ ಮನೇನ ಪಕ್ಕಗನ? ಅದೇ ಮನೆ ಪಕ್ಕ. ಅದೇ ಮನೆ ಇಲ್ಲಿ ನಮ್ಮದು ಅದು ಮಾಮನೆ ಆಟ ಆಡ್ತಾರೆ ಗೊತ್ತಾ ಚಿಕ್ಕ ಮಕ್ಕಳು ಜೋಗಾಡಿ ಆ ಥರ ಎಲ್ಲ ಸೇಮ್ ಹಂಗೆ ರೋಡ್ಗೆ ಸೇಮ್ ಹಂಗೆ ಇಷ್ಟು. ಹ್ಞೂ ಅಲ್ಲಿ ಸೀದ ಒಂದೇ ರೋಡ್ ಹೋಗೋ ಪಕ್ಕ ಸಿಕ್ತಿತ್ತು. ಎಲ್ಲ ಎಲ್ಲ ಆಶ್ರಮ ಸುತ್ತ ಸುತ್ತ ಬಂದು ನನಗೇನು ಗ್ಯಾಪ್ ಇಲ್ಲ. ಮತ್ತೆ ಬಿಟ್ಟು ಓಕೆ ಮನೆ ನೆನಪಿಲ್ಲ. ಪಡ್ಡು ಪಡ್ಡು ಮೀನಾ ಮೀನಾ ಯಾವ ಊರು ಯಾವ ಗೊತ್ತು ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ಚಿಕ್ಕಪ್ಪನ ಹೆಸರು? ಚಿಕ್ಕಪ್ಪ ಹೆಸರು ಗೊತ್ತಿಲ್ಲ. ಮಾಮ ಹೆಸರು? ಮಾವ ಅಂತೀವಿ. ಏನ್ ಮಾವ ಹೆಸರು? ಅದೇನು ಮಾಮ ಅಂತೀವಿ. ಹಿಂದಿನ ಕನ್ನಡ? ಹಿಂದಿ. ಹಿಂದಿನ ಕನ್ನಡ ಬಹುದೂರು ನಾನಿಲ್ಲಿ ಬಂದು ಕನ್ನಡ ಕಟ್ಟಿದ್ದು. ನಿಮ್ಮಪ್ಪ ಅಮ್ಮ ಬೆಂಗಳೂರಲ್ಲೇ ಇದ್ರ? ಬೆಂಗಳೂರು. ಅವ್ರು ಬಟ್ ಮಾಮೂಲಿ ಗಾಡಿ ತೊಡೆಯೋ ಕೆಲಸ.
ನಮ್ಮ ಅಮ್ಮ ಪಾತ್ರೆ ತೊಳೆಯೋದು, ಬೇರೆ ಬೇರೆ ಮನೆಗೆ ಹೋಗಿ ಟೂ ಬಿಂಡಿಂಗು ಕೆಳಗೆ ಎಲ್ಲ ಫುಲ್ಲು ಪಾತ್ರೆ ತೊಳೆದು ಬರು. ನಾನು ಮಾಮೂಲಿ ಸುಮ್ಮನೆ ಸುಮ್ಮನೆ ಕೆಳಗೆ ಇಕ್ಕಿ ನಮ್ಮ ಮನೆ ಪಕ್ಕ ಕೆಳಗೆ ಸ್ಕೂಲ್ ಐತೆ, ಫುಲ್ ಕ್ಯಾಂಪಸ್ಗೆ ಸ್ಕೂಲ್ ಹೋಗ್ತೀವಿ ನಾನು ನನ್ನ ತಮ್ಮ. ಅದೇ ಒಂದಿನ ಏನಾಯ್ತು, ನಮ್ಮ ಅಪ್ಪ ಒಂದೊಂದ್ಸರಿ ಓಡಿಸ್ಬೋದಿದ್ದ, ಏನು ಆಸನ ಐತೆ ನನ್ನ ತಮ್ಮಗೆ ನಿನ್ನ ಮುಖ ಮುಗಿತ ಲೋಡಕ್ಕೆ ಹಾಕಿರ್ಬೋ ನಿನ್ನ ತಮ್ಮಗೆ ಸ್ವಂತ ತಮ್ಮಗೆ ಅಂತ ಸಣ್ಣಗೆ ಹುಬ್ಬಿ ಹೋಗು ನಿನ್ನ ಆಸೆ ಅಂದರು. ಹೋಗ ಹಾಕಿ ಹೋಗಿದೆ, ಎಲ್ಲ ಸ್ವಲ್ಪ ದೂರ ಹೋಗಿದ್ದೆ. ಆಮೇಲೆ ಅವ್ರಿಗೆ ಗಾಳಿ ಪರಿಚಯ ಇದ್ದನು, ಅವ್ರ ಗಾಳಿ ತಂದು ಕರ್ಕೊಬಂದರು. ಆಮೇಲೆ ಅಯ್ಯೋ ಆಯಿತು ಸೋರಿಯಪ್ಪ ಅಂದರು. ಇನ್ನೊಂದ್ಸರಿ ನಾನು ಆಯಿತು ಆಯ್ತು ಆಗಬೇಡ ಏನು ಮಾಡಿದ್ರು. ಇನ್ನೊಂದ್ಸಲ ನನ್ನ ತಮ್ಮ ಕರೆದೈತು ಅನ್ಕೊಂಬಂದಿದ್ದೆ, ನಾನು ಕರೆದೈತು ಅನ್ಕೊಂಡಿದ್ದೆ. ಹೌದು ನನ್ನ ತಮ್ಮ ಕಂಡಿಡಿಯೋದು ಹೆಂಗೆ? ನಾವು ನಾನು ಕಣ್ಣು ಆರಾಮ್ ಕಣ್ಣು ನನ್ನ ಮುಖ ಚೇಂಜ್ ಆಗ್ಬಿಟ್ಟಿದೆ ಈಗ, ನಮ್ಮ ಮುಖ ಚೇಂಜ್ ಆಗ್ಬಿಟ್ಟಿದೆ. ಹೆಂಗ್ ಆಗಲ್ಲ ಏನಾರು ಕ್ಲೂ ಹೇಳು ಅವ್ರಿಗೆ ಕಂಡಿಡಿಯೋ ತರ. ಎಷ್ಟು ವರ್ಷಕ್ಕೆ ಮನೆ ಬಿಟ್ಟು ಬಂದಿದ್ದೀನಿ ನೀನು? ನಾನು ಬಂದು 6 ವಯಸ್ಸಿಂದ ಪಕ್ಕ 6 ವರ್ಷ ಇರ್ಬೇಕಂದ್ರೆ ನಿನಗೆ 6 ವರ್ಷ ಬಂದಿದೆ, ಈಗ 15 ವರ್ಷ ಆಯ್ತು ಆಗಿದೆ ಬಂದಿದೆ. ಅದು ಆಗ್ಬೋದು ಏನು ಗೊತ್ತಾರೆ, ಈಗ ಪರಿಚಯ ಇರ್ಬೇಕು ನೋಡ್ತೀನಿ. ನನಗೆ ನನ್ನ ಯಾರಿಗೆ ಪರಿಚಯ ನಮ್ಮ ಅಣ್ಣಗೆ ನಮ್ಮ ನಮ್ಮಡ ಅಲ್ಲ. ಈಗ ಅವರೇನಾದ್ರೂ ಇಲ್ಲಿಂದ ಕರ್ನಾಟಕದಿಂದ ಇದಕ್ಕೆ ಹೋಗ್ಬಿಟ್ಟಿದ್ರೆ ಎಲ್ಲ ಇಲ್ಲ ಹೋಗಲ್ಲ ಯಾರು ನಮ್ಮ ಅಣ್ಣ ಬಗ್ಗೆ ಬೇರೆಯವ್ರು ಯಾರು ಬಂದು ನಮ್ಮ ಅಣ್ಣ ಬಂದೇ ಬರ್ತಾರೆ. ಅದು ಕೇಸ್ ಅಂತ ಕೇಸು 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 ಅನ್ನೋ ಅಷ್ಟು ಹೆಸರು ಕೇಸು ಹೆಸರೇ ಕೇಸ. ಇರಲಿ, ತುಂಬಾ ಇದೆ ಸ್ಟೋರಿ. ಅಲ್ಲ ಸರ್ ಹೇಗೆ ಸ್ಟೋರಿ ಏನು ಮಾತಾಡ ಮಾಡ್ಕಂತಾರ ನೋಡಕ್ಕೆ ಬಂದಿರೋದ ಬಂದು ಸರ್ ನಿನ್ನೆ ಕೇಳಿದ್ದೆ. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಅಕ್ಕ. ಕೈ ಕೊಡು. ಥ್ಯಾಂಕ್ಸ್ ಹೇಳು. ತುಂಬ ಥ್ಯಾಂಕ್ಸ್ ಅಕ್ಕ ನಾನು ನೋಡಕ್ಕೆ ಬಂದಿದ್ದೆ. ನೀನೇ ನೋಡ್ತಿಲ್ವಲ್ಲ? ನಾನು ನೋಡ್ತಾ ಅಂತೀನಿ. ನನಗೆ ನಿಮ್ಗೆ 50 ಪರ್ಚೆ ನನಗೆ ಪ್ರಶ್ನೆ ಇಲ್ಲ. ಸ್ಕೂಲಿಗೆ ಬರೋ ಕ್ಲಾಸ್ ಇದೆಯಲ್ಲ, ಈಗ 1 ಕ್ಲಾಸ್ ಓದ್ತಾ ಆಗ್ಬಿದ್ದಾನೆ. ಏನೇನ ಕೂತ್ಕೊಂಡಿದ್ದೆ. ನಿಮ್ಮ ಅಜ್ಜಿ ಅಂದ್ರೆ ಇಷ್ಟ ನನಗೆ. ತುಂಬ ಪಂಚ ಏನು ಅಜ್ಜಿ ಹೆಸರು? ಹೆಸರು ಗೊತ್ತಿಲ್ಲ. ಏನಿಲ್ಲ, ನಾನು 6 ವಯಸ್ಸಿಂದ ಚಿಕ್ಕನಿದ್ದೆ ಅವಾಗ ನಾನು ಸಾಕಿದ್ದೆಲ್ಲ ನಮ್ಮ ಅಜ್ಜಿ. ಆವಾಗ ಈಗ ಜಗಳ ಹಾಕೊಂಡು ನಮ್ಮ ಅಪ್ಪ ಅಮ್ಮ ಜಗಳ ಹಾಕೊಂಡು ಅಪ್ಪ ಅಜ್ಜಿ ಸಿಕ್ಕ ನನಗೆ ಇಷ್ಟ ಪ್ಯಾನ್. ನಾನು ಹೋಗಿ ಫಸ್ಟ್ ಮುಖ ನೋಡ್ಬೇಕು ನನ್ನ ಆಸೆ. ಅಲ್ಲ ಈಗ ಅಜ್ಜಿ ಸಿಕ್ಕರೆ ಸಡನ್ ಆಗಿ ಏನು ಮಾಡ್ತೀವಿ? ಏನು ಮಾಡೋಣ, ನೀ ಅಜ್ಜಿನ ಇಲ್ಲೇ ಕರ್ಕೊಂಡ್ಬಿಡ್ತೀಯಾ ಇಲ್ಲ ನೋಡ್ಕೊಂತಾರೆ ನೋಡ್ಕೊ. ನೀವು ಇದ್ದಿಲ್ಲ ಅದು ನಾನು ಹೆಂಗ್ ನೋಡ ಹಂಗೆ ಅಜ್ಜಿ ನೋಡ್ಕೊ. ನಾನು ನಮ್ಮ ಅಜ್ಜಿನ ತುಂಬ ಇಷ್ಟ ಸಾಕಿದ್ದಾರೆ ಅವರೇ ನೋಡಿ. ಚಿಕ್ಕ ವಯಸ್ಸಾರೆ ಸಾಕಿದ್ರು ನಮ್ಮ ಅಣ್ಣನ ನಾನ್ನ ಚಿಕ್ಕನ್ನ ತಮ್ಮನ್ನ ಎಲ್ಲ ಸಾಕಿ ನಮ್ಮ ಅಜ್ಜಿ. ಸ್ವಂತ ಅಮ್ಮ ತೀರೋಗಿದ್ರು ನನಗೇನು ನನಗೆ ಗೊತ್ತಾಗಿಲ್ಲ. ಸ್ವಂತ ಅಮ್ಮ ಇಲ್ಲ ನಾ ಫೋಟೋ ಅಲ್ಲಿ ಫೋಟೋ ನಾವು ಫಸ್ಟ್ ಟೈಮ್ ನಾನು ಯಾರು ಅಂತ ಕೇಳಿದ್ರೆ ನಮ್ಮ ಅಮ್ಮ ಅಂತ ಅದು ಗೊತ್ತಿಲ್ಲ ನನಗೆ ಯಾರು ಅಂತ ಗೊತ್ತಾಯ್ತು. ನಾನು ಆ ಫೋಟೋ ಒಬ್ಬರು ಗೊತ್ತಾಯ್ತು. ನಿಮ್ಮ ಅಪ್ಪ ಮದುವೆ ಆಗಿರೋದ್ರಿಂದ ಏನು ಗೊತ್ತಾಯ್ತು? ಯಾರು ಜಗಳ ಹಾಕೊಂಡು ಹೋಗಿದ್ದಾನೆ ನಮ್ಮ ಕಡೆ ಮಾತಾಡ್ತಾನೆ. ಜಾಸ್ತಿ ಆಯ್ತು. ಮಾತಾಡ್ತಾರೆ